ಹಲೋ ಯಾರೋ ಬೇರೆಯವ್ರು ಮಾತಾಡು ಬೆದೆತ್ತಿರ ತುಲ್ ಹಲೋ ಯಾರವ ಏನಾಯ್ತವ ನಮಸ್ಕಾರ ಆಕ್ಸಿಡೆಂಟ್ ಆತ ಅಣ್ಣ ನಮಸ್ಕಾರ ನರಸಿಂಹಾಜಿ ಅವರ ಬಿ ಎನ್ ನರಸಿಂಹರಾಜು ಹರ್ಷಪ್ಪ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಯಾರು ಹೇಳಿ ನೀವು ನಾನು ಏನದು ವೆಲ್ಕಮ್ ಅಂತ ಬಂದಿದ್ಯಾರ ಯಾವ್ದು ಸಾರಿ ಸರ್ ಸಾರಿ ನನ್ನ ಹೆಸರು ಮೀನಾಕ್ಷಿ ಅಂತ ಮೀನಾಕ್ಷಿ ಇವ್ರು ಹೆಂಗೆ ಮೇಡಮ್ ಅವ್ರೆ ಪರಿಚಯ ನೀವು ಇಲ್ಲ ಒಂದ್ ನಿಮಿಷ ಅವ್ರು ನರಸಿಂಹಾಜು ಅವ್ರಿಗೆ ನೀವೇನ ನರಸಿಂಹಾಜು ಕೊಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಕೊಟ್ಟವ್ರ ಸ್ವಾಮಿ ಕೊಟ್ಟವ್ರ ಸರ್ ನಮಸ್ತೆ ನಮಸ್ತೆ ಸರ್ ನಲ್ಲ ನೋಡಿ ಇವ ಫಸ್ಟ್ ಫಸ್ಟ್ ಹೇಳ್ತೀನಿ ಅಕ್ಕ ಈ ಗಂಡ ಸತ್ತವ್ರ ಪಟ್ಟ ಸತ್ತವ್ರಿ ಅಂದ್ರೆ ನನಗೆ ಸರ್ವಾಗಲ್ಲ ಏನ್ ಅಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಗೊತ್ತಾಯ್ತಾ ಮರ್ಯ ಒಬ್ರು ನಮಸ್ಕಾರ ಗೊತ್ತಾಗಲ್ಲ ಅಕ್ಕ ಒಬ್ರು ಒಂದ್ಸರಿ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್ ನಮಸ್ಕಾರ ಅಕ್ಕ ಮತ್ತೆ ಏನ್ ಗೊತ್ತ ಸರ್ ಹೇಳಿ ನೀವು ಮಾಡ್ತಿರಲ್ಲ ರೆಕಾರ್ಡಿಂಗ್ ಮಾತಾಡ್ತಿರಲ್ಲ ಓ ಅದು ನೂರಕ್ ನೂರು ಸತ್ಯ ನೀವು ಮಾತಾಡೋದು ಹೌದಕ್ಕ ಅದರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ ಎಲ್ಲ ಆಗಿದೆ ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ ಸರ್ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲ ಯಾವ್ರಕ್ಕ ನಿಮ್ದು ನಮ್ದು ಹಾವೇರಿ ಸರ್ ಹಾವೇರಿ ಹೇಳಕ್ಕ ಹಾವೇರಿ ಅಂತ ಏನ್ ಹೇಳಿ ಒಟ್ಟಿಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನಮಗ್ ಗಂಡನೂ ಅವ್ರೆ ಮಕ್ಳು ಅವ್ರೆ ಎಲ್ಲಾರು ಅವ್ರೆ ಏನ್ ಟಿವಿ ಮಾತಾಡ್ತಿದ್ದೀರಾ ಹೇಳಿ ಅಲ್ಲ ನೀವೇನ್ರಿ ನಿಮ್ಮನ್ ಮಡಿಕಡೆಗ್ ಬಂದಿದ್ದೀನ ಅಲ್ಲಲ್ಲ ಸೋ ಪಾಪ ತಪ್ಪು ತಪ್ಪು ಅಕ್ಕ ನಾವು ನಮ್ಗ ಅಕ್ಕ ತಂಗಿ ಸಮಾನ ದೇವ್ರು ಒಳ್ಳೇದ್ ಮಾಡಿ ನೂರ್ ವರ್ಷ ಇರ್ರಿ ನೀವು ನಮ್ ಯಜಮಾನ್ರು ಬದ್ಕವ್ರೆ ಎಲ್ಲವ್ರೆ ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ ನಿಮಗೆ ಮದುವೆ ಆಗಿದೆ ಸರ್ ಎಲ್ಲಾರ ಬಗ್ಗೆ ಮಾತಾಡ್ತೀವಿ ನಿಮ್ಮನ್ನು ಮದುವೆ ಆಗಿದೆ ಸರ್ ನಮ್ದು ಇದು ಇನ್ನೊಂದು ಎಂಟು ಹತ್ತು ದಿನ ಆಯ್ತಕ್ಕ ಮಗಳು ಮದುವೆ ಗಂಡು ಮಗಳಿಗೆ ಮದುವೆ ಮಾಡಿದ್ವಿ ಅಲ್ಲಿ ವಯಸ್ಸಾಯ್ತು ನಮ್ಗೂ ಬೇರೆ ಹೇಳ್ತಾರೆ ನಿಮ್ಗೆ ಮದುವೆ ಆಗಿದೆ ಅಂತ ಕೇಳಿದ್ದಾನ ಅಷ್ಟೇ ಮದುವೆ ಆಯ್ತಕ್ಕ ನಿಮ್ಗೆ ಜನ ಮಕ್ಳು ಸರ್ ಇಬ್ರು ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಹೌದಾ ಸಂತೋಷವಾಗಿದ್ದೀರ ಸರ್ ಜೀವನದಲ್ಲಿ ಏನ್ ಹಂಗಿದ್ವ ಇದು ನಿಮ್ ಹೆಂಗಸ ಮದುವೆ ಆಗಿದೆ ಸರ್ ಮಾತಾಡೋಣ ಕಷ್ಟ ಸುಖ ಬಂದೇ ಬರ್ತಾವ ಅಕ್ಕ ಎಲ್ಲ ನಿಮ್ ಹೆಂಗಸ್ರಿಗೆ ಮದ್ವೆ ಆಗಿದ್ಯಾ ಅಂದೆ ಹೇಳಿ ಸರ್ ನಿಮ್ ಹೆಂಗಸ್ರಿಗೆ ಮದ್ವೆ ಆಗಿದ್ಯಾ ಅಂದೆ ನಾನೇ ಮದ್ವೆ ಆಗೋದು ಮೇಡಮ್ ಹೆಂಗಸ್ರನ್ನ ಹೌದಲ್ವಾ ಅವ್ರಿಗೆ ಜನ ಮಕ್ಳು ಸರ್ ಇಬ್ರು ನಮ್ ಇಬ್ಬರಿಂದ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಸರ್ ನಿಮ್ಗೆ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಮಗನ್ ಮದ್ವೆ ಮಾಡಿದ್ವಿ ಈಗ ಮಗಳದ್ ಮದ್ವೆ ಸೆಟ್ ಮಾಡಿದ್ವಿ ಅಕ್ಕ ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್ ಏನೋ ಬನ್ನಿ ಅಕ್ಕ ಇದು ಮದ್ವೆ ಹದಿನೇಳು ಹದಿನೆಂಟು ತಾರೀಕು ಮದ್ವೆ ಬೆಂಗಳೂರಾಗೆ ಎಂ ಎಸ್ ರಾಮಯ್ಯ ಇದಾಗ ಅಕ್ಕ ಬನ್ನಿ ಮಕ್ಕಳು ಗಂಡ ನಿಮ್ ಯಜಮಾನ್ರ ಎಲ್ಲ ಬನ್ನಿ ಅಕ್ಕ ಈಗ ನಿಮಗ್ ಮದ್ವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಳು ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಳು ಸರ್ ಇಬ್ರು ಇಬ್ರಿಂದ ಎರಡೇ ಒಂದ್ ಎರಡು ಮಕ್ಳು ಓ ನಂಗಾರೆ ನಿಮ್ಗೆ ಇಬ್ರು ನಿಮ್ ಹೆಂಡತಿಗೆ ಇಬ್ರು ಅಲ್ಲ ಮೇಡಮ್ ಇವ್ರೆ ಗಂಡ ಹೆಂಡತಿಯಿಂದ ಇಬ್ರೆ ಸರ್ ನಿಮ್ಗೆ ಜನ ಮಕ್ಳು ಸರ್ ಅಕ್ಕ ನಮ್ಗೂ ಇಬ್ರೇನ ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳು ಆಗಿರೋದ್ ನಮ್ಗೆ ಸರ್ ನಿಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ ನಿಮ್ಗೆ ಜನ ಮಕ್ಳು ಒಂದ್ ಎಷ್ಟೇ ನಾನು ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ ಸರ್ ಗಂಡ ಹೆಂಡತಿ ಅಲ್ಲ ಸರ್ ನಿಮ್ಗೆ ಜನ ಮಕ್ಳು ಸರ್ ರೇ ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ಬರೇ ಮಕ್ಳು ಹುಟ್ಟಿರೋದ್ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ ನನ್ಗೆ ಅಕ್ಕ ನನ್ಗೆ ಜಾಸ್ತಿ ಇದು ಮಾಡ್ಬೇಡಿ ನಿದ್ಗೆಟ್ಟಿದೀನಿ ಕಾಲು ಕೈ ಎಲ್ಲ ಹೊಡ್ತಾ ಭದ್ರವಾಗೆಲ್ಲ ಇಬ್ರು ಮಕ್ಳು ನನ್ಗೆ ನಿಮ್ಗೆ ಇಬ್ರು ಮಕ್ಳು ಅಂತ ಹೇಳಿ ನಮ್ಮ ಹೆಂಗಸಿಗೂ ಇಬ್ರು ನಿಮ್ ಹೆಂಗಸ ಒಟ್ಟು ನಾಲ್ಕು ಜನ ಕೆಟ್ಟ ಮಾತಾಡ್ತೀನಿ ನಾನು ನನ್ಗೆ ಅದೇನು ಮತ್ತೆ ಎಲ್ಲರಿ ಕರೆಕ್ಟ್ ನೀನೇ ತಪ್ಪು ಹೇಳ್ತಾ ಇದೀಯಾ ನಿಮ್ ಚೂರು ಹೇಳಿ ಸ್ವಾಮಿ ನೀವು ನೀವೇ ಬೇಡ ಮೇಲೆ ನೀನೇ ಹೇಳು ಎರಡು ಮಕ್ಳು ಸ್ವಾಮಿ ನಮ್ಗೆ ಎರಡು ಅಕ್ಕ ಎರಡು ಅಕ್ಕ ಎರಡು ಮಕ್ಳು ನಿಮ್ಮನ್ನ ಅಕ್ಕ ಅಂದಿತ್ತು ಎರಡು ಅಕ್ಕ ಅಲ್ಲ
ನಮ್ಗ ಅಕ್ಕ ಅಂದಿದ್ದ ಅಕ್ಕ ಏನ್ ಬೇಡ ಕಾಲ್ಮಿ ಮೀನಾಕ್ಷಿ ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ ಕಾಲ್ಮಿ ಮಿಕ್ಷಿ ಏನೋ ಕಾಲ್ಮಿ ಮಿಕ್ಷಿ ಮಿಕ್ಷಿ ಮೀನಾಕ್ಷಿ ಮಿಂಚಿಂಗ್ ಮೀನಾಕ್ಷಿ ಮಿಂಚಿಂಗ್ ಅಲ್ಲ ಚುಚ್ಚಿಂಗ್ ಚುಚ್ಚಿಂಗ್ ಮೀನಾಕ್ಷಿ ಫ್ಯಾಮಿಲಿ ಓಡ್ರು ಎರಡು ಮಕ್ಕಳು ನಿಮ್ಗೆ ಮದ್ವೆ ಆಗಿದೆ ಎಲ್ಲ ಆಗಿದೆ ನಿಮ್ ಹೆಂಗಸು ಮದ್ವೆ ಆಗಿದೆ ನಿಮ್ಗೆ ಜನ ಮಕ್ಕಳು ಹೇಳು ಸಕ್ಕರೆ ಇನ್ನಲ್ಲ ಇದೆ ಲಾಸ್ಟ್ ಇನ್ ಕೇಳಕ್ ಹೋಗ್ಬೇಡಿ ಒಂದ್ ಹೆಣ್ಣು ಒಂದ್ ಗಂಡು ನಾವೀಗ ಗಂಡ ಹೆಂಡತಿಂದ ಎರಡು ಮಕ್ಳ ಸರ್ ಗಂಡ ಕೇಳಕ್ ಹೋಗ್ಬೇಡ್ರಿ ಸರ್ ಎಲ್ಲರೂ ನಾವು ಅಲ್ಲಿ ಇಲ್ಲ ಅವ್ರು ಸೂಳೆ ಮಗ ಹರಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದಕ್ಕೆ ಮೂರ್ ನಾಲ್ಕು ದಿನ ಮಾಡಿದ್ದಂತೆ ಅವ್ರು ಸುಳ್ಳಿಗೆ ತಲೆ ಕೆಡಿಸ್ಬೇಡ್ರಿ ನಮ್ಗೆ ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು ಮಾಡಿ ಬೈದ್ರಿ ಈಗ ನಿಮ್ ಬೇರೆ ಹೇಳಕ್ಕ ನಮ್ಗೆ ಎರಡು ಮಕ್ಳು ಏನಕ್ಕ ಏನಾಗ್ಬೇಕು ನಿಮ್ಗೆ ಮಿಂಚಿಂಗ್ ಮೀನಾಕ್ಷಿ ಆದಾಗ್ಲಿ ನಿಮ್ಮ ಹುಟ್ಟು ಹೇಳಿ ಮತ್ತೆ ನೋಡ್ಕೋರ್ ನನ್ ಮಗನೇ ಈ ತರ ಮಾತಾಡ್ತಿದ್ಯಾ ಅಲ್ಲಕ್ಕ ನಮ್ಗೆ ಏನಾದ್ರು ನೋಡಿ ಮದ್ವೆ ಕಾರ್ಯ ದುಡ್ಡು ಕಾಸು ಮಾತಾಡ್ತಿರೋದು ಕೇಸ್ ಹಾಕ್ಬಿಡ್ತೀನಿ ಕೇಸ ಹಾಕು ನಿಮ್ ಮೂತು ಕೇಸ್ ಹೋಗು ನನಗೆ ಅದೇ ನನಗೆ ತಲೆಗತ್ತಿರ ಈಗ ಎರಡು ಮಕ್ಳಕ್ಕ ನಿಮ್ಗೆ ಎಷ್ಟು ಜನಕ್ಕ ಮಕ್ಳು ನನ್ಗಿಬ್ರು ನನ್ ಗಂಡಂಗಿಬ್ರು ಹೆಂಗ ಎಷ್ಟು ಜನ ಇಬ್ರು ಅಷ್ಟೇ ನಮ್ದು ನಮ್ದು ಹಂಗೆ ಕಣಕ್ಕ ನಮ್ದು ಚೆನ್ನಾಗಿರ್ರಿ ನೂರಾರು ವರ್ಷ ನೀವು ಬನ್ನಿ ನಮ್ದು ಹಂಗೆ ನಮ್ಗೆ ನಮ್ ಗಂಡಂಗಿಬ್ರು ಮಕ್ಳು ನನಗಿಬ್ರು ಮಕ್ಳು ಒಟ್ಟು ಎಷ್ಟು ಜನ ಒಟ್ಟು ಒಟ್ಟು ಇಬ್ರು ನಮ್ಗೂ ಇಬ್ರು ಅಕ್ಕ ಒಂದ್ ಹೆಣ್ಣು ಹಂಗು ಹಂಗೆ ಸೇಮ್ ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ ಈಗ ನಿಮ್ಗೆ ಜನ ಮಕ್ಳು ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ ನಿಮ್ಮ ಅವ್ ತೂಲ್ ಕೇಸ ಹೊಡ್ತಾನ ನಿಮ್ಮ ಮನೆ ಕೇಸ್ ತೂಲ್ ಮುಂದೆ ನಿಮ್ಮ ಅವ್ ತೂಲಿಂಗ್ ಅದೇ ನನಗೆ ನಿಮ್ಗೆ ಜನ ಮಕ್ಳು ನನಗೆ ಮಕ್ಳೇ ಆಗಿಲ್ಲ ಅದನ್ನ ಕಟ್ಟಿ ನಿನ್ಗೇನ ಬೇಕಾಯ್ತು ಬೇರೆ ವಿಚಾರ ಇದ್ರೆ ಬೇರೆ ವಿಚಾರ ಇದ್ರೆ ಮತ್ತೆ ಬೇರೆ ವಿಚಾರ ಮಾತಾಡ್ರಿ ಹೇಳ್ರಿ ಬೇರೆ ವಿಚಾರ ಏನಕ್ಕ ನೀವ್ ಮಾಡಿದ್ ಫೋನು ನೋಡಿ ಸ್ವಾಮಿ ನಾವೇನು ಇಲ್ಲ ನಿಮ್ ವಾಯ್ಸ್ ಕೇಳುದೆಲ್ಲ ಇಷ್ಟ ಆಯ್ತು ಮತ್ ಬಿಡಿ ಏನ್ ಗೊತ್ತಾ ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ ಏನಿಲ್ಲ ಜೀವನದಲ್ಲಿ ಏನಕ್ಕ ನಮ್ ಯಜಮಾನ್ ಸತ್ತಾಗ ಮೂರ್ ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ ಅದೇ ಅಮ್ಮ ನಾನು ಯಾವಾಗ ನಿಮ್ ಮೌಂಚು ಇದ್ರಾಗಿ ಬಂತು ಇಲ್ಗಾಲೇ ನಾವು ಐನೂರನೇ ಅಕ್ಕ ಮಾಡಿರೋದು ಗಂಡಿಲ್ದವ್ರು ನನಗೆ ಐನೂರನೇ ಒಂದೆರಡನೇನು ಬರೇ ಗಂಡಿಲ್ದವ್ರು ನನಗೆ ಗೊತ್ತು ಮುಂದ್ಗಂತು ಎಡಗಾಲ್ ಕೆರೆನ ಕೊಡ್ಕೊಂಡಂಗ ನನಗೆ ನೀನ್ ಫೋನ್ ಮಾಡ್ದಂಗೆ ಗೊತ್ತಾತಕ್ಕ ಹಾವೇರಿ ಅಂತಿದ್ದಂಗೆ ನನ್ ಮಗ ಬೈತಂಡ್ರಂಗ ಹಿಂಗ ಆಗತ್ ನನಗೆ ನನ್ ಅಕ್ಕ ನೀನು 90 to 100 ನಮ್ ಮನೆದೇವ್ರು ನರಸಿಂಹ ಮಕ್ ಕೊಡ್ದಂಗ ಹೇಳ್ತು ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ ನನ್ನ ಮದುವೆ ಮಾಡ್ಕಂತೀರಾ ಆಯ್ತು ಏನ್ ಮಾಡ್ಬೇಕು ಏನಕ್ಕ ನಿನ್ಗೆ ಏನಕ್ಕ ನಿನ್ಗೆ ಹುಡುಗ ನೋಡ್ದ ಸುಳೆ ಮಗ ಹೋಗ್ತಿದ್ದ ಏನ್ ಏನ್ ಮಗಕ್ಕ ನನ್ಗೇನು ಬೇಡ ನಿಂತ ಇರೋ ಸಾಮಾನ್ ಅಷ್ಟೇ ಸಾಕು ನಮ್ ಸ್ವಾಮನೆ ಕಬ್ಬಿಣ ರಾಡ್ ಮಾಡ್ಕೊಂಡು ಮೆಂದು ಹುಷಾರಿಲ್ದಾಗ ತುಂಡೆ ಮುಟ್ಕೊಂಡು ಹೋಗಿ ಅವಳೆ ಅದೇ ಕಬ್ಬಿಣ ರಾಡ್ ಮಾಡ್ಕೊಂಡು ಯಾರನ್ನ ಬೇರೆ ನೋಡ್ಕೊಳಕ ನಮ್ ನಾವು ಅಲೆ ಮುದ್ರಿಕೊಂಡಿದ್ ಯಾಕೆ ಅಂದ್ರೆ ಇಲ್ಲ ಇಲ್ಲ ನಾವು ಹಂಗಲ್ಲಕ್ಕ ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗ ನಾನು ಬೇರೆ ಕೊಡಲ್ಲ ಮತ್ತೀಗ ಗೋಲ್ರಟ್ಟಿ ಲಕ್ಷ್ಮಮ್ಮಂಗೆ